ನಾವು ಜೆಲ್ಲಂ ಜಿಯಲ್ಲಿ ಕ್ಯಾಂಪಿಂಗ್ ಮಾಡ್ತಾ ಇದ್ದೀವಿ. ಇವತ್ತು ಒಂದು ಪುಟ್ಟ ಹಳ್ಳಿಗೆ ಹೈಕಿಂಗ್ ಹೋಗ್ತೀವಿ. ಅದಕ್ಕೂ ಮುಂಚೆ ತೋರಿಸಿ ನಿಮಗೆ ಯಾವ ವ್ಯೂಗೆ ಎದ್ದೇಳ್ತಾ ಇದ್ದೀವಿ ನಾವು ಅಂತ. ನೆನ್ನೆ ಹೈಕ್ ಫಿನಿಶ್ ಮಾಡಕ್ಕೆ ಆಗಲಿಲ್ಲ, ಇವತ್ತು ಫುಲ್ ಎನರ್ಜೆಟಿಕ್ ಆಗಿದ್ದೀವಿ, ಹೈಕಿಂಗ್ ಹೋಗ್ತಾ ಇದೀವಿ. ಇವಾಗ ಬಾದ್ ಗೆಸ್ಟೈನ್ ಅಂತ ಒಂದು ಹಳ್ಳಿಗೆ ಹೋಗ್ತೀವಿ, ಅಲ್ಲಿ ಹೋಗ್ಬಿಟ್ಟು ಹೈಕ್ ಮಾಡ್ತೀವಿ, ಬನ್ನಿ ಹೋಗೋಣ. ಜೆಲ್ಲಂಜಿಯಿಂದ ಬಾದ್ ಗೆಸ್ಟೈನ್ ಬಂದಿದೀವಿ. ಇಲ್ಲಿ ಸ್ಟೂವನ್ ಕೂಗಲ್ ಅಂತ ನೀವು ನೋಡ್ತಾ ಇರಬಹುದು, ಅದೇ ಕೇಬಲ್ ಕಾರ್ಸ್, ಅದನ್ನ ತಗೊಂಡು ನಾವು ಮೇಲ್ಗಡೆ ಹೋಗ್ಬೇಕು. ಅಲ್ಲಿಂದ ನಾವು ಹೈಕ್ ಮಾಡ್ತೀವಿ ಮತ್ತೆ ಅಲ್ಲೊಂದು ವ್ಯೂ ಪಾಯಿಂಟ್ ತೋರಿಸ್ತೀವಿ. ಈ ಹೈಕ್ ಮಾಡಬೇಕಾದ್ರೆ ನಾವು ಕೆಳಗಡೆಯಿಂದ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಕೇಬಲ್ ಕಾರ್ ತಗೊಂಡು ಮೇಲ್ಗಡೆ ಹೋಗಿ ಅಲ್ಲಿಂದ ಫುಲ್ ಹೈಕ್ ಮಾಡಬಹುದು. ಆ ಟಾಪ್ ರೀಜನ್ಸ್ ನೋಡ್ತಾ ಇದ್ರಲ್ಲ ನೀವು, ಅಲ್ಲಿಂದ ತನಕ ನಾವು ಹೈಕ್ ಮಾಡ್ಕೊಂಡು ಹೋಗ್ಬೋದು. ಒಬ್ರಿಗೆ ಮೇಲ್ಗಡೆ ಹೋಗಿ ಕೆಳಗಡೆ ಬರ್ಲಿಕ್ಕೆ ಕೇಬಲ್ ಕಾರಲ್ಲಿ 28 ಯೂರೋ. 28 ಯೂರೋ ಅಂದ್ರೆ ಆಲ್ಮೋಸ್ಟ್ 2500 ರೂಪಾಯಿಗೆ ಬರುತ್ತೆ ಮೇಲ್ಗಡೆ ಹೋಗಿ ಕೆಳಗಡೆ ಬರಕ್ಕೆ. ಬನ್ನಿ ಇವಾಗ ಮೇಲ್ಗಡೆ ಹೋಗೋಣ. ಇದು ಆಟೋಮೆಟಿಕ್ ಆಗಿ ಮೂವ್ ಆಗ್ತಾ ಇರುತ್ತೆ, ನಾವು ಸುಮ್ಮನೆ ಹಾಪ್ ಆನ್ ಆಗ್ಬೇಕು. ಡೋರ್ ಕ್ಲೋಸ್ ಆಗಲ್ಲ, ಹಂಗೆ ಓಪನ್ ಆಗಿರುತ್ತೆ, ಡೋರ್ ಕ್ಲೋಸ್ ಆಗುತ್ತೆ. ಫುಲ್ ಸುತ್ತಾಡ್ತಾ ಇರುತ್ತೆ, ಇಲ್ಲಿ ಯಾರು ಇರಲ್ಲ, ಡ್ರೈವರ್ ಗಿವರ್ ಯಾರು ಇಲ್ಲ, ಜಸ್ಟ್ ಸುಮ್ನೆ ಹತ್ಕೊಂತ ಇರೋದು ಮೂವ್ ಆಗ್ತಾ ಇರುತ್ತೆ. ಡೋರ್ ಕ್ಲೋಸ್ ಆಯ್ತು. ನೋಡಿ ಇಲ್ಲಿಂದ ಒಳ್ಳೆ ಮಜಾ ಬರುತ್ತೆ. ಓಕೆ, ಒಳ್ಳೆ ಆಕಾಶದಲ್ಲಿ ತೇಲಾಡ್ತಾ ಹಂಗ ಇರುತ್ತೆ, ಕಿವಿ ಎಲ್ಲ ಕಟ್ಟುತ್ತೆ. ಇಲ್ಲಿ ಹೈಕ್ ಬೇರೆ ಮಾಡ್ಕೊಂಡ್ ಬರ್ತಾರಪ್ಪ ದೇವ್ರುಗಳು, ತೋರಿಸ್ತೀನಿ ನೋಡಿ. ಹೈಕ್ ಡೌನ್ ಮಾಡ್ತಾರೆ, ಆಕ್ಚುಲಿ ಹೈಕ್ ಅಪ್ ಮಾಡಲ್ಲ, ಹೈಕ್ ಡೌನ್ ಮಾಡ್ತಾರೆ, ಚೆನ್ನಾಗಿರುತ್ತೆ. ಕೋಲ್ಡ್ ಶಟ್ ಆಗ್ತಾ ಇದೆ, ಮೋಡದೊಳಗೆ ಹೋಗ್ತಾ ಇದೀವಿ. ಈಗ ಕಿವಿ ಓಪನ್ ಆಗ್ತಾ ಇದೆ, ಕ್ಲೋಸ್ ಆಗ್ತಾ ಇದೆ, ಓಪನ್ ಆಗ್ತಾ ಇದೆ, ಕ್ಲೋಸ್ ಆಗ್ತಾ ಇದೆ. ಈ ಕೇಬಲ್ ಕಾರ್ ಎಲ್ಲ ಹತ್ರ ಬರೋದೇ ಒಂದ್ ಮಜಾ. ಅಯ್ಯೋ, ಎಷ್ಟು ಮೇಲ್ಗಡೆ ಬಂದ್ಬಿಟ್ಟಿದೀವಿ ಗೊತ್ತಾ, ಈಗ ಫುಲ್ ಟಾಪ್ ಬಂದ್ಬಿಟ್ಟಿದೀವಿ. ಇವಾಗ ಅಲ್ಲಿ ಹೋಗಿ ನಿಂತ್ಕೊಳ್ಳುತ್ತೆ, ನಿಂತ್ಕೊಂಡಿದ ತಕ್ಷಣ ಟಕ್ ಅಂತ ಎಗರ್ಕೋಬೇಕು ನಾವು ಕೇಬಲ್ ಕಾರ್ ಇಂದ, ಇಲ್ಲಾಂದ್ರೆ ಅದ್ ಪಾಡಿಗೆ ಅದ್ ಮೂವ್ ಆಗ್ತಾ ಇರುತ್ತೀಗ ಕೆಳಗೋಗ್ಬಿಡ್ತೀವಿ. ಆಮೇಲೆ ನಾವಿವಾಗ 2200 ಮೀಟರ್ ಅಬೋ ಸೀ ಲೆವೆಲ್ ಇದೀವಿ. ನನ್ನ ಹಿಂದೆ ನೋಡ್ತಾ ಇದ್ರ ನೀವು, 4 ಸ್ಪಾಟ್ ಇದೆ, ಇತ್ ಕಡೆ 2 ಸ್ಪಾಟ್ ಇದೆ, ಅತ್ ಕಡೆ ಹೋದ್ರೆ 2 ಸ್ಪಾಟ್ ಇದೆ. ಇದೆಲ್ಲ ಬರೀ 1 ಕಿಲೋಮೀಟರ್ ಅಲ್ಲಿ ಕವರ್ ಆಗುತ್ತೆ. ಇದನ್ನ ಮುಗಿಸ್ಕೊಂಡು ಇದ್ರ ಮೇಲೆ ನಾವು ಹೈಕ್ ಮಾಡಬಹುದು. ಫಸ್ಟ್ ನಾವಿವಾಗ ಸಸ್ಪೆನ್ಷನ್ ಬ್ರಿಡ್ಜ್ಗೆ ಹೋಗ್ತೀವಿ, ಆಮೇಲೆ ವ್ಯೂ ಪಾಯಿಂಟ್ಗೆ ಹೋಗ್ತೀವಿ, ಆಮೇಲೆ ಇಲ್ಲಿಂದ ಬಂದು ಬೇರೆ ಕಡೆ ಹೋಗ್ತೀವಿ. ಬನ್ನಿ. ಸೊ ನನ್ನ ಹಿಂದೆ ಇದೆ ನೋಡಿ, ಇದು ಸ್ಟೂಬನ್ ಕಾಗಲ್ ಸಸ್ಪೆನ್ಷನ್ ಬ್ರಿಡ್ಜ್. ಸೊ ಆಶಾ ಅಲ್ಲೇ ಅಲ್ಲಿ ಹೋಗಿದ್ದಾಳೆ, ನಾ ಇನ್ನೂ ಹೋಗಿಲ್ಲ. ಆ್ಯಕ್ಚುಲಿ ಕೆಳಗಡೆ ಫುಲ್ಲು ಹಾಗೆ ಟ್ರಾನ್ಸ್ಪರೆಂಟ್ ಕಾಣಿಸ್ತಾ ಇದೆ, ನಾ ಇನ್ನೂ ಹೋಗಿಲ್ಲ, ಇವಾಗ ಅಲ್ಲಿ ನಡ್ಕೊಂಡು ಹೋಗ್ತೀನಿ. ಇಲ್ಲೇ ನೋಡಿ ಎಷ್ಟು ದೊಡ್ಡದಿದೆ ಆಶಾ, ಅನ್ಕೋ ಮುಂಚೆ ಅಲ್ಲಿ ಹೋಗ್ತಾಳೆ. ಕಿರಣ ನನ್ನ ಡ್ರೋನ್ ಶಾಟ್ಸ್ಗೋಸ್ಕರ 4 ಸತಿ ಬ್ರಿಡ್ಜ್ ಮೇಲೆ ನಡೆಸಿದಾನೆ, ಇದು 4ನೇ ಸತಿ ನಾನು ಇಲ್ಲಿ ನಿಂತ್ಕೊಂಡು ಕಾಯ್ತಾ ಇರೋದು ಆಲ್ರೆಡಿ. ಬನ್ನಿ ಬ್ರಿಡ್ಜ್ ಹತ್ರ ಹೋಗೋಣ. ಬ್ರಿಡ್ಜ್ ಕೆಳಗಡೆ ಫುಲ್ ಓಪನ್ ಆಗಿದೆ, ಐ ಮೀನ್ ಕೆಳಗಡೆ ನೋಡ್ಬೋದು ಎಗಿರ್ತಾ ಇದೆ. ಬೇರೆಲ್ಲ ಇದಾರೆ. ಇದು ಸೆಂಟರ್ ಪಾಯಿಂಟ್ ಆಫ್ ದ ಬ್ರಿಡ್ಜ್. ನಡ್ಕೊಂಡು ಹೋಗ್ತಾರೆ ಜನಗಳು, ಫುಲ್ ವಾಬಲ್ ಆಗುತ್ತೆ, ಇದು ವಾಬಲ್ ಆಗುತ್ತೆ ಫುಲ್ಲು. ಆ್ಯಕ್ಚುಲಿ ಇದೇ ಥರ ಒಂದು ಸ್ವಿಟ್ಜರ್ಲೆಂಡಲ್ಲಿ ಗ್ರಿಂಡರ್ವೆಲ್ಡ್ ಅಂತ ಒಂದು ಜಾಗಕ್ಕೆ ಹೋಗಿದ್ವಿ, ಅಲ್ಲೂ ಫುಲ್ ಗ್ಲಾಸಲ್ಲಿ ಮಾಡಿದ್ರು. ಇಲ್ಲಿ ಪರವಾಗಿಲ್ಲ, ಇದನ್ನು ಬ್ರಿಡ್ಜ್ನ ಕಂಬೀಲ್ ಮಾಡಿದ್ದಾರೆ, ಅದೊಂಥರ ಎಕ್ಸ್ಪೀರಿಯನ್ಸ್, ಇದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸಸ್. ಅದಕ್ಕೆ ಗಾಳಿ ಜಾಸ್ತಿ ಇಲ್ಲ, ಗಾಳಿ ಇದ್ದಿದ್ರೆ ಇನ್ನೂ ಹಿಂಸೆ ಆಗೋದು. ಅಲ್ಲಿ ಫೋಟೋ ಹೊಡಿಬೋದು, ಇಲ್ಲಿ ನಮ್ಮ ಟಿಕೆಟ್ ಸ್ಕ್ಯಾನ್ ಮಾಡಿಬಿಟ್ಟು ಅಲ್ಲಿ ಫೋಟೋ ಹೊಡಿತಾರೆ, ತೋರಿಸ್ತೀವಿ ಹೇಗೆ ಹೊಡಿಯುತ್ತೆ ಅಂತ. ಸೊ ನೀವು ನಮ್ಮ ಫೋಟೋಲಿ ಬರ್ಬೋದು ಅಲ್ಲಿ. ಸೊ ಇಲ್ಲಿಂದ ಪ್ಯಾನರೋಮಾ ಪ್ಲಾಟ್ಫಾರ್ಮ್ ಅಂತೆ ಫುಲ್ ಕಾಣಿಸುತ್ತೆ, ಅಕ್ಕಪಕ್ಕ ವಿಲೇಜು ಇದು ಎಲ್ಲ ಕೆಳಗಡೆವರೆಗೂ ಕಾಣಿಸುತ್ತೆ. ನೋಡೋಣ ಎಷ್ಟು ಮೇಲ್ಗಡೆ ಬಂದಿದ್ದೀವಿ ಅಂತ. 2200 ಮೀಟರ್ ಅಂತ ಗೊತ್ತು,
ಅರೆ 2200 meters ಮೇಲ್ಗಡೆಯಿಂದ ಒಂದೇ ಸಮ ನೋಡಿದ್ರೆ ಹೆಂಗ್ ಕಾಣಿಸುತ್ತೆ ಅಂತ ನೋಡೋಣ. ಎದುರುಗಡೆ ಸಿನಿಮ್ಯಾಟಿಕ್ ಆಗಿ ಏನು ಸಕ್ಕದಾಗಿ ಕಾಣಿಸ್ತಾ ಇದೆ ಗೊತ್ತಾ, ನೋಡ್ಬೋದು ನೀವು ಏನು ವ್ಯೂ ಹೇಗೆ ಕಾಣಿಸ್ತಾ ಇದೆ. ಸಸ್ಪೆನ್ಷನ್ ಬ್ರಿಡ್ಜ್ನ ನೋಡಿಕೊಂಡು 3 kilometers ಹೈಕ್ ಮಾಡಿಕೊಂಡು ಈ ಪನರೋಮಾ ವ್ಯೂಗೆ ಬಂದ್ವಿ. ಕಿರಣ್ ಆಲ್ರೆಡಿ ಮುಂದೆ ಹೋಗ್ತಾ ಇದ್ದಾನೆ. ನಿನ್ನೆ ಹೈಕ್ ಮಾಡಿಲ್ಲ ಅಂತ ಬೇಜಾರಾಗಿತ್ತು, ಇವತ್ತು ಹೈಕ್ ಮಾಡ್ತಾ ಇದ್ದೀವಿ, ಮಾಡಲೇಬೇಕು ಅಂತ. ಗೊತ್ತಲೆ ಇದೇ ತರ ವ್ಯೂಸಲ್ಲಿ ಕುತ್ಕೊಂಡು ನೋಡ್ಕೊಂಡು ಆರಾಮಾಗಿ ಕುತ್ಕೊಬೋದು, ಮನ್ಸಿಗೆ ಪ್ರಶಾಂತವಾಗಿರುತ್ತೆ. ಬಿಟ್ರೆ ಒಂದಿನ ಪೂರ್ತಿ ಇಲ್ಲೇ ಇರ್ತೀನಿ ನಾನು. ದೂರದಲ್ಲಿ ಹಸು ಗಂಟೆ ಸೌಂಡ್ ಕೇಳಿಸ್ತಾ ಇದೆ, ಏನು ಸ್ವಲ್ಪನೂ ಸೌಂಡ್ ಇಲ್ಲ, ಬರೀ ಪಕ್ಷಿಗಳು ಹಸು ಗಂಟೆ ಸೌಂಡು. ನಾವು ಜ್ವರಕ್ಕೆ ಮಾತಾಡೋಕ್ಕೆ ಇಷ್ಟ ಆಗ್ತಿಲ್ಲ, ಇದನ್ನು ಕಿಚ್ಚೋಕ್ಕೆ ಇಷ್ಟ ಆಗ್ತಾ ಇಲ್ಲ. ಆಫ್ಟರ್ 3 kilometers ಹೈಕ್ ಆದಮೇಲೆ ವಾಪಸ್ ಸ್ಟಾರ್ಟಿಂಗ್ ಪಾಯಿಂಟ್ಗೆ ಬಂದ್ವಿ. ಇಲ್ಲಿಂದ ತಿರ್ಗ 2 kilometers ಡೌನ್ ಹೈಕ್ ಹೋಗಬೇಕು, ಅಲ್ಲಿ 2 ವ್ಯೂ ಪಾಯಿಂಟ್ಸ್ ಇದೆ ಸೂಪರ್ ಡೌನ್ ಕೆಳಗಡೆ. ಇದು ಇಲ್ಲಿಂದ ನೋಡಿದ್ರೆ ಸ್ನೋ ಕ್ಯಾಪ್ಡ್ ಮೌಂಟೈನ್ಸ್ ಕಾಣಿಸುತ್ತೆ ಈ ವ್ಯೂ ಪಾಯಿಂಟ್ಸ್ ಇಂದ. ಅದಕಡೆ ಫುಲ್ ವಿಲೇಜಸ್ ಕಾಣಿಸ್ತಾ ಇತ್ತು. ಮೌಂಟೈನ್ ಟಾಪ್ ಅಲ್ಲಿ ಇನ್ನು ಸ್ನೋ ಇನ್ನು ಕರ್ಗೇ ಇಲ್ಲ, ಸ್ನೋ ಹಾಗೆ ಇದೆ. ಯಾರು ಇಲ್ಲ, ಎಲ್ಲೋ ಹೊರಟೋಗ್ಬಿಟ್ಟಿದ್ದಾರೆ, ನಾವೇ ಲಾಸ್ಟ್ ಅನ್ಸುತ್ತೆ. ಏನ್ ಗೊತ್ತಾ, ನಾವು 360 degrees ಫುಲ್ ನಾವು ಮೌಂಟೈನ್ಸ್ ನೋಡ್ತಾ ಇದೀವಿ. ಪ್ರತಿ ಒಂದು ಮೌಂಟೈನ್ಸ್ಗೂ ನೇಮ್ ಇದೆ, ಅದನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಏನೇನು ಈ ಮೌಂಟೈನ್ಸ್ಗೆ ಏನೇನು ಹೆಸರು ಅಂತ. ಈ ಕಡೆ ನೋಡ್ತಾ ಇದ್ರೆ ನೀವು ಫುಲ್ಲು ಸ್ನೋ ಕ್ಯಾಪ್ ಮೌಂಟೈನ್ಸ್. ಇದು ಆಲ್ರೆಡಿ ಎಂಡ್ ಆಫ್ ಜುಲೈ, ಅಂದ್ರೆ ಸಮ್ಮರ್ ಮುಗಿತಾ ಬಂತು ನಮ್ಗೆ, ಇನ್ನೊಂದೇ ತಿಂಗಳು ಸಮ್ಮರು. ಆದ್ರೂ ಇಲ್ಲೆಲ್ಲೂ ಕರಗಿಲ್ಲ ಸ್ನೋ, ಹಂಗೆ ಅಂಡ್ಕೊಂಡ್ಬಿಟ್ಟಿದ್ರೆ ಸ್ನೋ ಇಲ್ಲ. ಮಾರ್ನಿಂಗ್ 11 ಗಂಟೆಗೆ ಹೈಕ್ ಸ್ಟಾರ್ಟ್ ಮಾಡಿದ್ವಿ. ಸೊ ಒಂದು 5-6 kilometers ಹೈಕ್ ಮಾಡಿದ್ವಿ. ನಿನ್ನೆ ಬೇಜಾರಾಗಿದ್ದು ಇವತ್ತು ಸಂಪೂರ್ಣ ಬೇಜಾರು ಹೋಯಿತು, ಒಳ್ಳೊಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಒಳ್ಳೊಳ್ಳೆ ಹೈಕ್ ಪಾಯಿಂಟ್ಸ್ಗೆ ಹೋದ್ವಿ, ಆಲ್ಮೋಸ್ಟ್ ಒಂದು 4-5 kilometers ಹೈಕ್ ಮಾಡಿದ್ವಿ. ಅದೇ ಲಾಸ್ಟ್ ಹೈಕ್ ಪಾಯಿಂಟ್, ಇವಾಗ ಹೋಗಿದ್ವಲ್ಲ ಅದೇ ಲಾಸ್ಟ್ ಹೈಕ್ ಪಾಯಿಂಟ್ ನಾವು ಹೋಗಿದ್ದು. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ನಾವು ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ಮತ್ತೆ ಸಿಗೋಣ ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಸಿ ಯು, ಬಾಯ್.